ಹಾಯ್, ನಮಸ್ಕಾರ. ಇವತ್ತು ಬೆಳಗ್ಗೆ ಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಒಳ್ಳೆ ಒಂದು ರೆಸಿಪಿ ತೋರಿಸ್ತೀನಿ. ಚಿಕನ್ ಚಾಪ್ಸು ಮಸಾಲ ರೋಟಿ ಮಾಡ್ತೀನಿ. ನಿಜ ತುಂಬ ಚೆನ್ನಾಗಿರುತ್ತೆ. ಚಿಕನ್ಗೆ ಒಂದೊಂದ ಮಸಾಲ ರೊಟ್ಟಿ ಮಾಡ್ಕೊಡ್ತೀನಿ ಅದಕ್ಕೆ. ಮತ್ತೆ ನಿತಿನ್ಗೆ ಚಿಕನ್ ಅದೆಲ್ಲ ತಿನ್ನಲ್ಲ, ಅವನು ಒಂದು ಕಬಾಬ್ ತಿಂತಾನೆ, ಅವನಿಗೂ ಕಬಾಬ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ನಾವು ನಮ್ಮ ಮನೆಯವರಿಬ್ಬರು ರೆಡಿ ಮಾಡ್ಕೊಂಡಿದ್ದೀವಿ. ಪಟಾಪಟ್ಟನೆ ತೋರಿಸ್ತೀನಿ, ಬೇಗನೆ ಬನ್ನಿ. ಫಸ್ಟು ಇಲ್ಲಿ ಮಸಾಲ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಜಾಸ್ತಿ ಇದೆ, ಒಂದೆರಡು ಹಸಿರು ಮೆಣಸಿನ್ಕಾಯಿ, ಒಂದಿಷ್ಟಿಷ್ಟು ಶುಂಠಿ ನಮ್ಮ ತುರ್ದು ಮಡಗಿದ್ದೀನಿ. ನಮ್ಮ ಮನೆಯವರೆಲ್ಲ ರೆಡಿ ಮಾಡಿಕೊಟ್ಟವ್ರೆ, ಸಣ್ಣ ಕಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಜೀರಿಗೆ ಪುಡಿ, ಅರಶಿನ ಪುಡಿ, ಅಚ್ಚಕಾರದ ಪುಡಿ, ಧನಿಯ ಪುಡಿ, ಏನು ಓಂ ಕಾಳು ಅಂತೀವಲ್ಲ ಅದು, ಇದು ಇಷ್ಟು ಹಾಕೊಂಡಿದ್ದೀನಿ. ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಗೋಧಿ ಹಿಟ್ಟು ಎಲ್ಲ ಈ ಕಡೆ ಮಾಡ್ಕೋತೀನಿ. ನೀರು ಇಟ್ಕೊಂಡಿದ್ದೀನಿ, ಒಂದು ಬಟ್ಲ ಹಾಕೊಂಡಿದ್ದೀನಿ ಸಾಕು. ಬೇಕಂದ್ರೆ ಹಾಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗೆ ಫಸ್ಟ್ ಇದನ್ನ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ತುಂಬ ರುಚಿ ಇರುತ್ತೆ ಕೂಡ, ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಸಿ ಇಟ್ಟು ಬಿಡ್ತೀನಿ ನೆನೀಲಿ, ಆಮೇಲೆ ತೋರಿಸೋಣ. ಈ ಅಳತೆ ಕಲಸ್ಕೊತಾ ಇದ್ದೀನಿ ನೋಡಿ, ಇಷ್ಟಿದ್ರೆ ಸಾಕು. ನಾವು ಏನು ಚಪಾತಿ ಇಟ್ಟು ಕಲಸ್ಕೊತೀವಿ ಅಷ್ಟು ಕಲಸ್ಕೊಂಡು ಒಂಚೂರು ಮೇಲೆ ಎಣ್ಣೆ ಹಾಕ್ಬಿಟ್ಟು ಇಟ್ಬಿಡೋಣ. ಇದನ್ನ ಇಟ್ಬಿಡೋಣ ನೆನೀಲಿ. ತುಂಬಾ ಹೆಲ್ದಿ ಎಲ್ಲ ಇದು, ಸಖತ್ತಾಗಿರುತ್ತೆ, ಮಕ್ಳಿಗೆ ಎಲ್ಲಾರ್ಗು ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೆನೀಲಿ, ಆಮೇಲೆ ಚಿಕನ್ಗೆಲ್ಲ ರೆಡಿ ಮಾಡ್ಕೊಬಿಡೋಣ, ತೋರಿಸ್ತೀನಿ. ಇದು ಮುಚ್ಚಿ ಇಟ್ಬಿಡ್ತೀನಿ. ಇವಾಗ ಕಬಾಬ್ಗೂ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ಇದನ್ನು ನೆನಿಬೇಕಲ್ಲ, ಒಂದು ಹಾಫ್ ಅನ್ ಅವರ್ ಮುಕ್ಕಾಲ್ ಅವರು ಫ್ರಿಡ್ಜ್ಗೆ ಇಟ್ಬಿಡೋಣ. ಇವಾಗ ಇಲ್ಲಿ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ನಾನು. ಒಂದು ಮೊಟ್ಟೆ ಸಾಕು. ನಾನಿವತ್ತು ರೆಡಿ ಚಿಕನ್ ಇದು ಕಬಾಬ್ ಪೌಡ್ರ್ ತಗೊಬಂದಿದ್ದೀನಿ. ನಮಗೆ ನಾನು 1 ಕೆಜಿ ಅಷ್ಟಕ್ಕೆ ಒಂದು ಅರ್ಧ ಪ್ಯಾಕೆಟ್ ಹಾಕ್ತೀನಿ. ಆಮೇಲೆ ಬೇಕಂದ್ರೆ ಹಾಕೊಳ್ಳೋಣ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಯ್ತಾ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಸ ಅಷ್ಟು ರುಚಿ ಚೆನ್ನಾಗಿರುತ್ತೆ. ನಾನು 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗೆ ತೊಳ್ದು ಸೋರಕ್ಕೆ ಇಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಫ್ರಿಡ್ಜ್ಗೆ ಇಟ್ಕೊಂಡ್ಬಿಡ್ತೀನಿ. ನಿಮಗೆ ಏನಾರ ಪೌಡ್ರ್ ಕಮ್ಮಿ ಅನ್ಸಿದ್ರೆ ಇನ್ನೊಂಚೂರು ಹಾಕೊಳ್ಳಿ, ನೋಡ್ತೀನಿ ತೋರಿಸ್ತೀನಿ ಕೂಡ. ಜೂ ಅಂತ ಜೂ ಇನ್ನೊಂಚೂರು ಬೇಕೋ ನನಗೆ, ಸಾಲಲ್ಲ, ಒಂದೊಂಚೂರು ಹಾಕೋತೀನಿ ಸಾಕು, ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ಚೆನ್ನಾಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು, ಇಷ್ಟಿದ್ರೆ ಸಾಕು. ಇದನ್ನ ನಾನು ಸ್ವಲ್ಪ ಇದೆಲ್ಲ ಆಗೋವರೆಗೂ ಲಾಸ್ಟ್ ಅಲ್ಲಿ ಕರ್ಕ ಇದನ್ನ ತೋರಿಸ್ತೀನಿ ನಿಮ್ಗೆ. ಚೆನ್ನಾಗಿ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ, ಫ್ರಿಡ್ಜ್ಗೆ ಇಟ್ಟು ಬಿಡೋಣ. ಇದನ್ನ ಚಿಕನ್ನು ಪರೋಟ ಅದೆಲ್ಲ ರೋಟಿ ಎಲ್ಲ ಆಗೋವರೆಗೂ ಇದು ಫ್ರಿಡ್ಜಲ್ಲಿ ಚೆನ್ನಾಗಿ ನೆನೀಲಿ, ಆಯ್ತಾ. ಇದು ಆಯ್ತು. ನಾನು ಬೆಳಗ್ಗೆನೆ ಕೂಡ ಇದು ಈಗ ನಾವು ಎಲ್ಲ ಅವನು ಮನ್ಗಿರ್ತಾನೆ, ಆಮೇಲೆ ಇಲ್ಲಿ ಎಲ್ಲ ಮಾಡ್ಕೊಳ್ಳೋದ್ರೆ ಲೇಟ್ ಆಗುತ್ತೆ, ಅವಾಗ್ಲೇ ಏನ ಕಲ್ಸಿ ಇಟ್ಬಿಟ್ಟು ಮಾಡ್ಕೊಳ್ಳೋಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬೆಳಗ್ಗೆನೆ ಕೂಡ ತಂದಿದ್ರು. ನಾನು ಅದನ್ನ ಹೆಚ್ಚು ಕಡಿಮೆ 1 ಅವರ್ 1.5 ಅವರ್ ಆಗದೆ ನಾನು ಅದನ್ನ ಚೆನ್ನಾಗಿ ಅವಾಗ್ಲೇ ಒಂದು ಬಟ್ಲು ಮೊಸರು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು ಮತ್ತೆ ಹಳದಿ ಪೌಡ್ರು ಹಾಕೊಂಡು ಕಲಸಿ ಇಟ್ಟಿದ್ದೀನಿ ಅಷ್ಟೇ. ತೋರ್ಸೋಕಾಗ್ಲೇ ಇಲ್ಲ, ಬೇಜಾರು ಮಾಡ್ಕೋಬೇಡಿ ನೋಡಿ, ಇಷ್ಟು ಕರೆಕ್ಟಾಗಿ ಹೇಳಿದ್ದೀನಿ.
ಅಷ್ಟನ್ನ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಆವಾಗಲೇ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿನಿ, ಎಣ್ಣೆ ಹಾಕೊಂಡಿನಿ. ಇವಾಗ ಚಾ ಪಿಸ್ಕಿ ಒಂದು ಸ್ವಲ್ಪ ಮಸಾಲೆ ಹುರ್ಕೊಡೋಣ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬಾಣಲಿ ಹಾಕೊಂಡು ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲ ಬೇಕಲ್ವಾ, ನಾವು ಮಸಾಲ ತುಂಬ ರುಚಿ ಇರುತ್ತೆ, ಚೆನ್ನಾಗಿ ಹಿಂಗೆ ಹುರಿದಾಕೋರಿನ ನೋಡಿ. ಇಲ್ಲಿ ನಾನೊಂದು 10 ಹಸಿಮೆಣಸಿನ್ಕಾಯಿ, ಒಂದು ಎರಡು ಈರುಳ್ಳಿ ಇತ್ತು, ಒಂದು ಈರುಳ್ಳಿ ಹಾಕೋ ರುಬ್ಬೇಕು, ಒಂದು ಈರುಳ್ಳಿ ಹಾಕತ್ತೀನಿ. ಮೆಣಸಿನ್ಕಾಯಿ ತೊಳೆದ್ನಲ್ಲ, ಮೆಣಸಿನ್ಕಾಯಿ ನೀರು ಇತ್ತು ಅನ್ಸುತ್ತೆ ನೋಡಿ. ನಾನು ಇಲ್ಲೊಂದು 10 ಗೋಡಂಬಿ, ಮೆಣಸು, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಗೋಡಂಬಿ ಇಲ್ಲ ಅಂದರೆ ಕಾಯಿ ಬೇಕಾದ್ರೂ ಹಾಕೋಬೋದು, ತೆಂಗಿನಕಾಯಿ. ನಾನು ಇದನ್ನ ಹಾಕಿ ಮಾಡ್ತೀನಿ. ನಮ್ಮ ಮನೇಲಿ ಇಷ್ಟ ತುಂಬ ಈ ಥರ ಟೇಸ್ಟ್ ಇಷ್ಟಪಡ್ತಾರೆ. ಇದಕ್ಕೆ ತೆಂಗಿನಕಾಯಿನಾರ ಹಾಕೋದು, ಇದನ್ನ ಇಷ್ಟು ಚೆನ್ನಾಗಿ ಕೆಂಪಿಗೆ ಹುರ್ಕೊಂಬರ್ತೀನಿ ನೋಡಿ. ನಾವು ಚಿಕನ್ನ ತರ್ತೀವಿ. ಚಿಕನ್ನಲ್ಲಿ ಇವಾಗ ಈ ಥರ ಸ್ಕಿನ್ನು, ಕಾಲು, ತಲೆ ಈ ಥರ ಹಾಕಿ ನೋಡಿ. ನಮ್ಮ ಜೂಜಿ ಕೊಪ್ಪಿಗೆ ಒಂದು ಅರ್ಧ ಲೋಟ ನೀರು ಹಾಕಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನ ಅದರಿಂದ ಚೆನ್ನಾಗಿ ಇದನ್ನ ಬೇಯಿಸ್ಬಿಟ್ಟು ನಮ್ಮ ಒಂದು ಸ್ವಲ್ಪ ಹಣ್ಣು ಜೊತೆಲಿ ಕಲಸ್ಬಿಟ್ಟು ಹಾಕ್ಕೊಡ್ತೀನಿ ನಮ್ಮ ಜೂಜಿಗೆ. ನಾವು ಮೂಳೆ ಎಲ್ಲ ಕೊಡಲ್ಲ ನಮ್ಮ ಜೂಜಿಗೆ, ಏನಕ್ಕೆ ಅಂದ್ರೆ ವಾಮಿಟ್ ಮಾಡ್ಕೊಳತ್ತೆ ನಮ್ಮ ಪಪ್ಪಿ. ಅದಕ್ಕೆ ಅದಕ್ಕಿಂತ ಅದೇ ಬರೀ ಸ್ಕಿನ್ನು ಬೆಂಡ್ ಬೆಂಡ್ ಬರುತ್ತಲ್ಲ ಅದನ್ನ ಮಾತ್ರ ಕೊಡೋದು ನಮ್ಮ ಜೂಜಿಗೆ. ನಮ್ಮ ಜೂಜನ್ನು ಇವತ್ತು ತೋರಿಸ್ತೀನಿ, ಅದಕ್ಕೆ ಭಾಳ ಇಷ್ಟ ಚಿಕನ್ ಅಂದರೆ ಚಿಕನ್. ಅದಕ್ಕೆ ನಾವು ಅದಕ್ಕೆ ಸಪ್ರೇಟಾಗಿ ಈ ಥರ ನಾವು ಇದು ಸ್ಕಿನ್ ನೋಡ್ತಾರಲ್ಲ ಮಾಮೂಲಿ ಸ್ಕಿನ್ ಇರೋದೇ ತಂದು ನಮ್ಮ ಮನೆಯವರು ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಕೊಡ್ತಾರೆ ನಮ್ಮ ಪಪ್ಪಿಗೆ ಆಗುತ್ತೆ ಅಂತ ಅದಕ್ಕೋಸ್ಕರ. ಹ್ಞೂ, ಇನ್ನೊಂದು ನಿಮಿಷ ಚೆನ್ನಾಗಿ ಕೆಂಪಾಗಿದೆ ಕೂಡ, ಇನ್ನೊಂದು ಸ್ವಲ್ಪ ಹೊತ್ತಾಗಿ ಈ ಚೆನ್ನಾಗಿ ಕೆಂಪಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಆಗಲಿ, ಇನ್ನೊಂದು ಸ್ವಲ್ಪ ಆಗಲಿ ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕೂಡ ಆಗಿದೆ. ಇವಾಗ ಆರಕ್ಕೆ ಇಕ್ಕಬಿಡೋಣ ಇದನ್ನು, ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಅದೇ ಬಾಂಡೆ ಇಟ್ಕೊಳ್ಳೋಣ ಮತ್ತೆ ಎಣ್ಣೆ ಹಾಕೋತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಸಾಕು. ಅವಾಗಲೇ ಅಲ್ಲೊಂದು ಈರುಳ್ಳಿ ಹಾಕ್ಕೊಂಡಿದ್ದೆ, ಇಲ್ಲೊಂದು ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪಕ್ಕಾಗಲಿ, ಇದೊಂದು ಸ್ವಲ್ಪ ಕೆಂಪಕ್ಕಾಗಲಿ, ಆಮೇಲೆ ಚಿಕನ್ ಹಾಕೋಣ ನೋಡಿ. ಈರುಳ್ಳಿ ಕೂಡ ಒಂದು ಸ್ವಲ್ಪ ಕೆಂಪಾಗಿದೆ, ನಾನು ಇಲ್ಲೇನೇ ಕಲಸಿಟ್ಕೊಂಡಿದ್ನಲ್ಲ ಚಿಕನ್ನು, ಇದನ್ನೆಲ್ಲ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು, ಸ್ವಲ್ಪ ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕೊಂಡು ಚೆನ್ನಾಗಿ ಒಂದು ಹೆಚ್ಚು ಕಡಿಮೆ 1 ಅವರ್ ನಾನು ಕಲಸಿಟ್ಕೊಂಡು, ನೀವು ಒಂದು ಅರ್ಧ ಗಂಟೆ ನಾರು ಇಟ್ಕೊಳ್ಳಿ, ತುಂಬ ಚಿಕನ್ಗೆ ಚೆನ್ನಾಗಿರ ಉಪ್ಪು ಖಾರ ಹಿಡಿತಿದೆ, ಒಂಥರ ಬೆಂಡ್ ಬೆಂಡ್ ಇರಲ್ಲ. ಇದನ್ನ ಚೆನ್ನಾಗಿ ಹುರ್ಕೊ ಬರೋಣ ಇವಾಗ. ಇದನ್ನ ಹುರಿಬೇಕು, ಇನ್ನೂ ಒಂದು 2-3 ನಿಮಿಷ ಹುರ್ಕೊಂಬರ್ತೇನೆ, ತೋರಿಸ್ತೀನಿ ನೋಡಿ. ಇದು ಚೆನ್ನಾಗಿ ಹುರಿಯೋಣ. ಇದು ಇಲ್ಲಿ ಇವಾಗ ಈ ಕಡೆಗೆ ನಾನು ಇಲ್ಲಿ ಮಿಕ್ಸಿಗೆ ಬಂದರೆ ಇವಾಗ ಇಲ್ಲಿ ಏನು ಹುರಿದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಳ್ಳೋಣ. ನಾನು ಇಲ್ಲಿ 2 ಟೊಮೆಟೊ ಹಾಕೋತಾ ಇದ್ದೀನಿ ಮತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂಚೂರು ಪುದೀನ ಹಾಕೋತೀನಿ, ಕೊತ್ತಂಬರಿ ಜಾಸ್ತಿ ಆಯಿತು. ಹಾಂ, ಇಷ್ಟು ಹಾಕ್ಕೊಂಡು ಸ್ವಲ್ಪ ಎರಡು ಕೈ ತೊಳ್ಕೊತೀನಿ. ಒಂದುವರೆ ಸ್ಪೂನ್ ಧನಿಯಾ ಪೌಡ್ರಿ ಹಾಕ್ಕೊಳ್ಳೋಣ. ಒಂದು ಸ್ಪೂನು, 1/2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನು ಅಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸಾಕು. ಖಾರ, ಕಸ್ರಿ ಮೆಣಸಿನ್ಕಾಯಿ, ಮೆಣಸು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಂಬರೋಣ ನೀರು ಹಾಕ್ಕೊಂಡು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲಸುವಾಗ ಹಾಕ್ಕೊಂಡಿದ್ದೆ, ಇಲ್ಲೊಂದು ಸ್ಪೂನ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಇನ್ನೂ 1-2 ನಿಮಿಷ ಚೆನ್ನಾಗಿ ಹುರ್ಕೊಬತ್ತೀನಿ ಕೂಡ. ಅದಿನ್ನ ಆಗಿಲ್ಲ, 1 ನಿಮಿಷ ಇದಾಗಲಿ, ಇನ್ನ ನೋಡ್ತೀನಿ. ಸಾಕು ಕೂಡ ಆಗಿದೆ.
No, chur mismo. ಆಗಿದೆ ಸಾಕಿಷ್ಟು. ರೆಡಿ ಮಾಡ್ಸಿದ್ದೆ ಜಾರು. ಜಾರ್ನ ನಿನ್ನೆ ಹೋಗಿ ರೆಡಿ ಮಾಡ್ಸ್ಕೊ ಬಂದ್ರು ನಮ್ಮನೆಯವರು, ಬ್ಲೇಡ್ ಹೋಗ್ಬಿಟ್ಟಿತ್ತು, ಅದೇನೋ ವಾಸರ್ ಹೋಗ್ಬಿಟ್ಟಿತ್ತು, ಅದನ್ನ ಹಾಕ್ಸ್ಕೊಂಬಂದಿದ್ದೆ. ಆಗಿದೆ ಕೂಡ ಇದು. ಇದು ಇನ್ನೊಂದು 2 ನಿಮಿಷ ಚೆನ್ನಾಗಿ ಹುರ್ಕೊಬಿಡ್ತೀನಿ, ಆಮೇಲೆ ತೋರಿಸ್ತಾನೆ ಮಸಾಲ ಹಾಕೋಣ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋರ್ಗು ಒಂದು 3-4-5 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಮಸಾಲ ಏನು ರುಬ್ಬಿರೋದಿದೆ ಹುಯ್ಕೊಡೋಣ, ಈ ಮಸಾಲ ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಆಮೇಲೆ ನೀರು ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾನು ನನಗೆ ಎಷ್ಟು ಅಳತೆ ಬೇಕು ಅವಾಗಲೇ ಹಾಕ್ಕೊಳ್ಳೋಣ ನೀರು. ನಾನು ಇದಕ್ಕೋಸ್ಕರ ಏನು ಮಸಾಲಾ ರೊಟ್ಟಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಅನ್ನಕ್ಕೆ ಈ ದೋಸೆ ಇಟ್ಟಿದೆ, ಒಂಚೂರು ದೋಸೆ ಇಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಆಯ್ತಾ, ನಮ್ಮ ಪಾಪು ಬಂದಿದ್ದಾನೆ, ಓನರ್ ಪಾಪು. ಇವಾಗ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ತೊಳೆದ್ಬಿಟ್ಟು ಗ್ರೇವಿ ಮಾಡಿಕೊಡೋಣ. ಇವಾಗ ಒಂದು ಸ್ವಲ್ಪ ಉಪ್ಪು ರುಚಿಗೆ, ಅವಾಗಲೇ ಚಿಕನ್ಗೆ ಹಾಕಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿಕೊಂಡು ಇನ್ನೊಂದು 5-6 ನಿಮಿಷ ಬೇಯಿಸ್ಕೊಂಬರೋಣ. ಅವಾಗಲೇ ಹಾಕಿದೆ, ನೋಡ್ಕೊಂಡು ಹಾಕೊಳ್ಳೋಣ ಸಾಕು. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪ್ಲೇಟ್ ಮುಚ್ಚಿ ಮೀಡಿಯಂ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಬರ್ತೀನಿ. ಓಕೆ, ಸಾಕಿಷ್ಟು ಗ್ರೇವಿ. ಓಕೆ, ಇದಾಗಿದೆ ಕೂಡ. ನೋಡಿ ಚೆನ್ನಾಗಿ ಬೆಂದಿದೆ, ಬೇಯಿಸ್ಕೊಂಡಿದ್ದೀನಿ ಕೂಡ. ಸಣ್ಣ ಉರಿಲೆ ಇಕ್ಕಿ ಒಂದು 8-10 ನಿಮಿಷ ಚೆನ್ನಾಗಿ ಬೆಂದಿದೆ, ನೋಡೋದು ಗೊತ್ತಾಯ್ತಾ ಇರ್ಬೋದು. ಸ್ವಲ್ಪ ಇವಾಗ ಸೌಟ್ ಹಾಕ್ತೀನಿ ನೋಡಿ. ಎಲ್ಲದಕ್ಕೂ ಸೂಟ್ ಆಗುತ್ತೆ. ಆಗಿದೆ ಕೂಡ, ಇದು ಆರದ್ಮೇಲೆ ಇನ್ನೂ ಗಟ್ಟಿಗೆ ಆಗುತ್ತೆ. ಇದು ಸಾಕು, ಇವಾಗ ಇಳಿಸ್ಬಿಟ್ಟು ಮಸಾಲ ರೊಟ್ಟಿ ಮಾಡ್ಕೊಳ್ಳೋಣ. ಅದು ಇಳಿಸ್ಬಿಡ, ಹೆಂಚಿಕೊಂಡಿದ್ದೀನಿ ಒಂದು. ಇಲ್ಲಿ ನಾನು ಚೆನ್ನಾಗಿ ಇನ್ನೂ ಒಂದು 2 ನಿಮಿಷ ನಾದ್ಕೊಂಡಿದ್ದೀನಿ ಚೆನ್ನಾಗೆ. ಇವಾಗ ಉಂಡೆ ಮಾಡಿಕೊಂಡು ಲಟ್ಸ್ವಾಗಿ ತೋರಿಸ್ತೀನಿ. ಚೆನ್ನಾಗೆ ನಾದ್ಕೊಂಡಿದ್ದೀನಿ ಕೂಡ, ಉಂಡೆ ಮಾಡಿಕೊಂಡು ಒತ್ತಿ ಇವತ್ತು ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಇವಾಗ ಅಲೆ ಊಟ ಟೈಮ್ ಆಗಿದೆ, ನಾಷ್ಟು ಟೈಮು ಕೂಡ, ನಾಷ್ಟು ಟೈಮ್ 10 ಗಂಟೆ ಆಗೋಗಿದೆ. ಎಲ್ಲ ಉಂಡೆ ಮಾಡಿಕೊಂಡ್ಬಿಡ್ತೀನಿ, ಒಂದು 4 ಬಿಸಿ ಬಿಸಿ ಮಾಡಿ ಕೊಡೋಣ ಎಲ್ಲಾರ್ಗು, ತೋರಿಸ್ತೀನಿ ಕೂಡ. ನಮ್ಮ ಪಪ್ಪಿದು ಕೂಡ ಆಗಿದೆ, ಅವನಿಗೂ ಹಾಕೋಣ. ಇವಾಗ 4 ಮಾಡ್ಕೊಂಡಿದ್ದೀನಿ, ಒತ್ತಿ ಬೇಯಿಸ್ಕೊತೀನಿ. ನೋಡಿ ಒಂದು ಸ್ವಲ್ಪ ತುಪ್ಪ ಸವರ್ಕೋತಾ ಇದ್ದೀನಿ ಕೂಡ ನಾನು, ಚೆನ್ನಾಗಿ ಬರುತ್ತೆ. ಎಣ್ಣೆನಾರ ಹಾಕ್ಬೋದು, ನಾನು ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಹಾಕ್ಬೇಕು ಇವಾಗ ಲಟ್ಸ್ಕೊಂಡು ಒಂದು 4 ಇಕ್ಕೊಂಡ್ಬಿಡ್ತೀನಿ, ಆಮೇಲೆ ಬೆಟ್ಟಿಗೆ ಒಟ್ಟಿಗೆ ಬೇಯಿಸ್ಕೊಳ್ಳೋಣ. ಈ ಥರ ಮಾಡ್ಕೊಂಬರ್ತೀನಿ ಎಲ್ಲ ಒಂದೂ 4 ಬೇಯಿಸ್ಕೊಂಡು, ಬೇಯಿಸುವಾಗ ತೋರಿಸ್ತೀನಿ 1 ನಿಮಿಷ. ಇದು ಒಂದು ತೋರಿಸ್ಬೋದು, ಕ್ಲೀನಾಗಿ ಮಾಡ್ಕೋತೀನಿ. ಜಾಸ್ತಿ ಹಸಿಟ್ಟು ಬೇಡ. ನಾಲ್ಕು ಹೊತ್ತಿಕೊಂಡಿದ್ದೀನಿ, ಇವಾಗ ಬೇಯಿಸೋಣ. ಹೆಂಚು ಕೂಡ ಕಾದಿದೆ ಚೆನ್ನಾಗಿ, ಮೇಲೆ ಕೆಳಗೆಲ್ಲ ಒಂದೊಂದು ಸ್ವಲ್ಪ ಎಣ್ಣೆ ತುಪ್ಪ ಆಗಲಿ ಚೆನ್ನಾಗಿ ಹಾಕಿ ಬೇಯಿಸ್ಕೊತೀನಿ. ಎಣ್ಣೆ ಹಾಕೊಂಡು ಬೇಯಿಸಿ ತುಪ್ಪ ಹಾಕಿದ್ದೆ. ಒಳಗಡೆ ತುಪ್ಪ ಹಾಕಿದ್ವಿ, ಮೇಲೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಒಂಚೂರು ತಿರುವಾಕ್ ಮುಚ್ಚಾಕ್ ಬೇಯಿಸ್ಕೊಂಡು ಒಂದೆರಡು ತೋರಿಸ್ತೀನಿ, ಇನ್ ಮಿಕ್ಕಿದ್ನ ನಿಮ್ ಮಾಡ್ಕೋ. ಲೆಂತಿ ಆಗತ್ತೆ. ಆಯ್ತು, ಮರ್ಚ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ. ಅದಕ್ಕೆ ಮಸಾಲಾ ರೊಟ್ಟಿ ಅನ್ನೋದು. ಇದಕ್ಕೆ ಒಂದು ಆಲೂಗಡ್ಡೆನ ತುರಿದು ಹಾಕ್ಬೋದು ಬೇಯಿಸ್ಬಿಟ್ಟು. ಅದು ಇವ್ರಿಗೆ ನಮ್ಮನೇಲಿ ಇಷ್ಟ ಆಗಲ್ಲ, ಈ ಥರನೇ ಇಷ್ಟ, ಅದರಿಂದ ನಾನು ಹಾಕಿಲ್ಲ. ಇವಾಗ ಮೇಲೆ ಕೆಳಗೆಲ್ಲ ಕ್ಲೀನಾಗಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ನಿಮ್ಮನೇಲಿ ಏನಿರುತ್ತೆ ಅದನ್ನ ಹಾಕೊಂಡು ಕ್ಲೀನಾಗಿ ಬೇಯಿಸ್ಕೊಳ್ಳಿ.
ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಊದ್ತಾ ಇದೆ ನೋಡಿ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸಕ್ಕತ್ತಾಗಿದೆ. ಆಗಿದೆ ಕೂಡ, ಎಲ್ಲ ಬೇಯಿಸ್ಕೊಂಬರ್ತೀನಿ ನಾನು. ಊಟಕ್ಕೆ ಕೂತ್ಕೊಳ್ಳೋಣ, ರೆಡಿ ಮಾಡ್ಕೊಂಡು ಈರುಳ್ಳಿ ಸೌತೆಕಾಯಿ ಹೆಚ್ಕೊತೀನಿ ಅಷ್ಟರಲ್ಲಿ ಆಗುತ್ತೆ. ಇದನ್ನು ತೋರಿಸ್ಕೊಳ್ಳ ಸಾಕ. ಒಂದು ನಿಮಿಷ ಸಾಕು ಬಿಡು, ಲೆಂತಿ ಆಗುತ್ತೆ. ಇಲ್ಲಿ ಇದೊಂದು ತೋರಿಸ್ಬಿಡು, ಇದನ್ನು ಫಾಸ್ಟ್ ಮಾಡಿ ಬಳಸಿ. ಚೂರು 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 ಹಾಕೊಂಡು ಬೇಯಿಸ್ಕೊಳ. ಏನಕ್ಕೆ ಅಂದರೆ ನಾವು ಮೆಂತ್ಯ ಸೊಪ್ಪು ಹಾಕಿದೀವಲ್ಲ, ಚೆನ್ನಾಗಿ ಬೇಯಬೇಕು ಕೂಡ. ಪೂರಿ ಪೂರಿ ಬಂದು ಬರ್ತೈತೆ. ಇನ್ನು ಹಾಕೊಳ್ಳೋದು ತೋರಿಸ್ತೀಯ? ಒಂದು 5 ನಿಮಿಷ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಯ್ತು, ಊಟ ಕೂತ್ಕೊಳ್ಳೋಣ, ಆವಾಗ ನಾಷ್ಟ ಕೂತ್ಕೊಳ್ಳೋಣ. ಅವನದು ಆಗಿದೆ, ಅಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಕೊಳ್ಳಿ, ಆಗಿದೆ ಕೂಡ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲಡ್ಡು ಹಾಕ್ಕೊಂಡಿದ್ದೀನಿ, ಮಸಾಲ ರೊಟ್ಟಿ ಹಾಕ್ಕೊಂಡಿದ್ದೀನಿ, ಎಲ್ಲ ಆಗಿದೆ. ಇವಾಗ ಒಂದು ತೋರಿಸ್ತೀನಿ, ಎಲ್ಲ ಊಟಕ್ಕೆ ಕೂತ್ಕೊಳ್ಳೋಣ. ಇದು ಯಾರಿಗೆ ಹಾಕಿದ್ದೀನಿ? ಅಪ್ಪಂಗೆ ಕೊಡ್ತೀನಿ ಇದು. ಅದಕ್ಕೆ ಎಲ್ಲಾಗೂ ಕೊಡು, ನಾನು ಅಲ್ಲಿ ತಿನ್ಬೇಕಾದ್ರೆ ತೋರಿಸ್ತೀನಿ. ಇಟ್ಕೋಬೇಕಾ? ಎಲ್ಲ ಅನ್ನ ಹಾಕಿ ಇಟ್ಟಿದ್ದೀನಿ, ಒಂಚೂರು ವೆಯ್ಟ್ ಬಿಟ್ಟಿಲ್ಲ. ಇವಾಗ ಎಲ್ಲಾರ್ದು ಆಗಿದೆ, ತಿಂದಿ ಹೆಂಗಿದೆ ಹೇಳು, ಹೆಂಗಿದೆ ನಿತಿನ್? ಚೆನ್ನಾಗದಂತೆ. ಅವನು ತೋರ್ಸಕ್ಕಾಗಲ್ಲ, ಏನಕ್ಕೇನು, ಅವನು ಬೆಳಗ್ಗೆ ಹೊರ ಸಾಯಂಕಾಲ ಬರ್ತಾನೆ 4:30. ಅಷ್ಟರಲ್ಲೇ ನಮ್ದು ವಿಡಿಯೋನೇ ಆಗೋಗಿರುತ್ತೆ. ಹಿಂಗೆ ಭಾನುವಾರ ಶನಿವಾರ ಅವನನ್ನು ತೋರಿಸ್ತೀನಿ ಅಷ್ಟೆ. ಸೂಪರ್ ಆಗಿದೆ, ಸಖತ್ ಬಂದಿದೆ, ನಿಜ ಸೂಪರ್ ಟೇಸ್ಟ್ ಇದೆ, ರುಚಿ ಕೂಡ ಇದೆ. ಇದು ಅಷ್ಟೇ, ಮಸಾಲೆ ರೊಟ್ಟಿನು ಸಖತ್ ಆಗಿದೆ. ಇಲ್ಲಿ ನೋಡಿ, ಹಿಂಗ 2 ಸೆಕೆಂಡ್ಗೆ ಹಿಂಗ ಅಂದ್ರೆ ಸಾಕು, ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂದ್ರೆ. ಇದನ್ನು ಅಷ್ಟೇ, ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಎಲ್ಲಾರ್ಗು ಇಷ್ಟ ಆಗುತ್ತೆ. ಸಖತ್ ಆಗಿದೆ, ಚಿಕನ್ ಅಷ್ಟೇ ಸಖತ್ ಸಾಫ್ಟ್ ಆಗಿ ನೆನ್ಸಿಕ್ಕಿದ್ನಲ್ಲ, ಅದ್ರಿಂದ ಚೆನ್ನಾಗಿರುತ್ತೆ, ಗಟ್ಟಿ ಇರಲ್ಲ. ಮಧ್ಯಾಹ್ನ ಮೇಲೆ ತೋರ್ಸೋಣ, ಅದನ್ನ ಇಟ್ಟಿದ್ದೀನಿ, ಟೈಮ್ ಆಗಿದೆ. ಏನು ನಾಷ್ಟ ಮಾಡಿರ್ಲಿಲ್ಲ, ಅದಕ್ಕೆ ಮಾಡ್ತಾ ಇದೀವಿ. ಮಧ್ಯಾಹ್ನ ಕಬಾಬ್ ಮಾಡೋ ತೋರಿಸ್ತೀನಿ. ನಮ್ ಜೂಗೆ ಅನ್ನ ಹಾಕಿದ್ದೀನಿ, ಹಂಗಿಷ್ಟ ಅನ್ನ ಜೊತೆ ಕಲಸಿ ಇಟ್ಟಿದ್ದೀನಿ ಕ್ಲೀನಾಗೆ. ಖಾರ ಕೊಡಲ್ಲ ನಾವು, ಉಪ್ಪು ಖಾರ ಎರಡು ಕೊಡಲ್ಲ ಮನೇಲಿ. ಇಲ್ಲ, ಅದು ತಂಗ್ಳನ್ನ ಇತ್ತು, ಹೋಗ್ಬಿಟ್ಟಿತ್ತು, ಅದಕ್ಕೆ ಹಾಕಿರ್ಲಿಲ್ಲ. ಇವಾಗ ಬಿಸಿ ಅನ್ನ ಮಾಡಿ ಹಾಕಿದ್ದೀನಿ, ತಿನ್ನಮ್ಮ. ಆಮೇಲೆ ತಿಂತ ನಾನು. ಅವನು ಫಸ್ಟ್ ನಮ್ದೆಲ್ಲ ತಿನ್ನೋ ಹೋಗಿ ಒಂದ್ ಚೂರು ಚೂರು ಕೊಟ್ಮೇಲೆ ಅದು ನಾವು ತಿನ್ನೋದು. ತಿನ್ನು ಜೋ ಜೋ. ಆ ಮೂಳೆ ತೆಗ್ದು ಶಿಂಕು ಹಾಕುವ, ಅದ್ನ ತಿನ್ಬಿಡ್ತಾನೆ. ಎತ್ಕೋದು ಒಂದ್ ಕೈಲಿ, ಆ ಕಡೆ ಕೈಲಿ, ಎತ್ಕೋ ಎಲ್ ಬೆಟ್ಟಲ್ಲಿ. ಗುಡ್ ಜಾಣ ಮರಿ. ಅಲ್ಲಿ ಹಾಕ್ಬಿಡು ಕೈ ತೊಳ್ಕೊ. ಅವನು ಏನ್ ತಿನ್ನಲ್ಲ, ಕೈ ತೊಳ್ಕೊ ನೋಡಿ. ಎಷ್ಟು ಚೆನ್ನಾಗಿ ಮುಡ್ಸ್ಕೊಂಡ್ ತಿಂದಾನೆ, ಕಾಲ್ ಹಾಕಿದ್ನಲ್ಲ, ಆ ಕಾಲ್ದು ಮೂಳೆ ತೆಗ್ದ್ಬಿಟ್ಟು ತಿಂತಾನೆ. ಆಮೇಲೆ ಇನ್ನ ಹೊಟ್ಟೆ ಸಿಕ್ತು ಅಂದ್ರೆ ಅದನ್ನ ತಿಂತಾನೆ. ಅದಕ್ಕೆ ನಾನು ಎತ್ತಾಕೊಟ್ಟೆ, ತಿನ್ಬಿಡ್ತಾನೆ, ಆಮೇಲೆ ವಾಮಿಟ್ ಮಾಡ್ಕೋತಾನೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ನಮ್ಮ ಅಮ್ಮ ಅನ್ನಕ್ಕೂ ತಿಂತ ಇದ್ದಾರೆ. ನಮ್ಮಗ್ ಸಾಕಾಗಿಲ್ಲ ಒಂದ್ 2 ಚಪಾತಿ.
ನನ್ಗೆ ಅನ್ನಕ್ಕೆ ಇಷ್ಟ ಅನ್ನ ತಿಂತಾಯಿದ್ದೀನಿ, ಸಖತ್ತಾಗಿದೆ ಅನ್ನಕ್ಕೆ ಇದು ಚಪಾತಿ ಇದೆ ಅನ್ನಕ್ಕೆ ಸಖತ್. ನಮಗೆ ಜಾಸ್ತಿ ಅನ್ನ ಮುದ್ದೆಗೆ ಇಷ್ಟ, ಅದಕ್ಕೆ ಅನ್ನ ಇದೆ. ಇವಾಗ ಇಲ್ಲಿ ಕಬಾಬ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ತೆಗ್ದು ಸುಮಾರು 3 ಅವರ್ ಇತ್ತು ಫ್ರಿಜ್ಜಲ್ಲಿ. ಇವಾಗ ಹಾಕೋಣ, ಒಂದೊಂದೇ ತೆಗ್ದು ಎಲ್ಲ ಕಲಸ್ಬಿಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಎಣ್ಣೆ ಕೂಡ ಕಾದ್ಬಿಟ್ಟಿದೆ. ನೀವು ಸ್ವಲ್ಪ ಹಾಕ್ತೀನಿ ಸಾಫ್ ನಂಗೆ ಹಾಕ ಸಾಫ್ ಬ್ರೆಡ್ ಸ್ವಲ್ಪ ಬೇಯಿದೆ. ಬೇಯ್ತಾಗ ಏನೋ ಸಿಗ್ತಾ ಇರೋ ನೋಡಿ ಹಾಕಿದೆ ಕೂಡ ಚೆನ್ನಾಗೆ. ಮನೆ ಕೊಟ್ಟರತ್ತೆ ಸಾಂಗ್ ಕಾಲ 3 ಕಾಲ ಆಗೋಗಿದೆ. ಅವನಿಗೂ ಹಾಕೊಟ್ಟಿದ್ದೀನಿ, ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ. ನಮ್ಗೆ ಅದೇ 3 ಹಾಕಿದ್ರೆ 2 ಹಾಕು ಅಂತಾನೆ ಕಬಾಬ. 2 ಪೀಸು 1 ದೋಸೆ ಹಾಕೊಟ್ಟಿದ್ದೀನಿ ನಾನು ಅಷ್ಟೇ. 1 ದೋಸೆ ಚಿಕನ್ ಚಾಪ್ಸು ಕಬಾಬ್ ಹಾಕೊಂಡಿದ್ದೀನಿ. ತಿನ್ಬಿಟ್ಟು ಕೇಳ್ತೀನಿ ವೀಡಿಯೋ ಎಂಡ್ ಮಾಡ್ಕೊಡ್ತೀನಿ. ಕಬಾಬ್ ಬಿಸಿನಾ ನಿತಿನ್? ತಿನ್ನು ತಿನ್ನು ಇದ ತಿನ್ನು. ಸಕ್ಕತ್ತ ಬಂದಿದೆ. ನಮ್ಮ ಅಪ್ಪ ಅಲ್ಲಿ ಕಬಾಬ್ ಎತ್ತವ್ರೆ. ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಐತೆ. ನೀನ್ ಹಂಗ ಕೂತಿದ್ಯಾ? ನಮ್ಮ ಮನೆಯವ್ರು ಕಬಾಬ್ ಮಾಡ್ತಾವ್ರೆ. ಅದನ್ನ ಹೇಳು ಅನಕ್ಯ. ನೋಡ್ರಿ ಬಿಟ್ಟು ಹೋಯ್ತ ಅದಷ್ಟು ಚೆನ್ನಾಗೆ. ಹೆಂಗೈತು ಕಬಾಬ್ ಹೆಂಗಾರೆ? ಚೆನ್ನಾಗದ ನೋಡು. ನೀರನ್ನು ತಿನ್ನು, ನೀರು ಕೊಡ್ತೀನಿ. ನಿಜ ಸೂಪರ್ ಆಗಿದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಎಲ್ಲರೂ ಇಷ್ಟ ಆಗುತ್ತೆ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗೋಣ. ಬಾಯ್ ಬಾಯ್ ಹೇಳ್ಬಿಡ ಬಳ್ಳಿ ಅಡುಗೆ ನಿನ್ನೆ ಕೈ.